ತಲೆಗೆ ಸ್ವಲ್ಪ ಕೆಲಸ ಕೊಡು. ಅದಿಲ್ವಲ್ಲ ಸರ್, ಅದಕ್ಕೆ ತಾನೆ ನೀನು ಡಿಎ ಬಿಬಿಎ ಡಬ್ಬಾನ. ಸರ್ ಕರಮ್ ಕರಮ್ ವಡೆ ಬಿಸಿ ಬಿಸಿ ಚಾಯ್ ಸರ್. ಸರ್ ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ? ತಿನ್ನೋದು ಓಸಿಲಿ, ಅದಕ್ಕೆ ರೆವ್ಯೂ ಬೇರೆನಾ? ತಿನ್ನ. ಹಳೆ ಬಿಲ್ ಚುಕ್ತಾ ಮಾಡ್ಲಿಲ್ಲ ಅಂದ್ರೆ ನಾಳೆಯಿಂದ ಕಾಫಿ ವಡೆ ಎಕ್ಸೆಟ್ರಾ ಎಕ್ಸೆಟ್ರಾ ಖೇಲ್ ಕತಮ್ ನಾಟಕ ಬಂದಷ್ಟೇ. ಎಷ್ಟಿದೆ ಬಾಕಿ? 424 ರೂಪಾಯಿ 75 ಪೈಸೆ. ಅದೆಂಗ ಆಗುತ್ತೆ? ನಿನ್ನೆ ತನಕ 228 ರೂಪಾಯಿ 46 ಪೈಸೆ ಆಗಿತ್ತು, ಇವತ್ತು 424 ರೂಪಾಯಿ ಆಗುತ್ತಾ? ನಾನು ದಿನ ತಗೊಳ್ಳೋದು ಕ್ವಾರ್ಟರ್ ಟೀ ಅಷ್ಟೇ, ಅದೆಂಗ ಆಗುತ್ತೆ? ಇವ್ರನ್ನ ಕೇಳಿ, ರೀ ರೆಕಾರ್ಡಿಂಗ್ ಸಾಕು, ಡೈಲಾಗ್ ಹೇಳು. ಸರ್ ಅದೇ ಓಲ್ಡ್ ಬಸ್ ಓಡಿನ. ಓಡಿ ಯಾವ್ದು? ಬ್ಯಾಂಕ್ ಓಡಿ? ಬ್ಯಾಂಕ್ ಓಡಿ ಅಲ್ಲ ಸರ್, ಓಡಿ ಅಂದ್ರೆ ಓಲ್ಡ್ ಡಗಾರ್. ಅವಳನ್ನ ತಕ್ಕ ನೀವು ಕೋರ್ಟ್ ಹೋದ್ರ ಅವಾಗ ನಾನೇನ್ ಮಾಡುದು ಟೈಮ್ ಪಾಸ್ ಮಾಡೋದಕ್ಕೆ? ಸುಮ್ನೆ ಹಾಕಿರೋದು ಅಂದ್ಬಿಟ್ಟು ಒಂದೆರಡು ಆಮ್ಲೆಟ್ ಒಂದೆರಡು ಟೀ ಆಮೇಲೆ ಅಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಆಗಲ್ವಲ್ಲೋ. ಏನ್ ಸರ್ ನೀವು ಏನ್ ತಿಳ್ಕೊಂಡ್ಬಿಟ್ಟಾರ ನನ್ನ? ಅಲ್ಲ ಸರ್, ನೀವು ಅವತ್ತು ಪೆಕ್ಕಾಕ ದುಡ್ಡಿಲ್ಲ ಅಂದಿದ್ದಕ್ಕೆ ಇವ್ರ ಅಂಗಡಿಗೆ ಹೋಗಿ 3 ಪ್ಯಾಕ್ ಸಿಗರೇಟ್ ಸಾಲ ತಗೊಂಡೆ, ಅದನ್ನ ತಗೊಂಡೋಗಿ ಕೊನೆ ಅಂಗಡಿಯಲ್ಲಿ ಮಾರ್ದೆ. ಆ ದುಡ್ಡಲ್ಲಿ ತಾನೇ ನೀವು ಪೆಕ್ ಹಾಕಿದ್ದು? ಇದ್ದಂಗೆ ಇಷ್ಟ ಆಗಲ್ಲ, ದಿಸ್ ಇಸ್ ಟೂ ಮಚ್. ಎಲ್ಲಿಗೆ ಹೋದ್ರು ಅಲ್ಲಿಗೆ ವಾಪಸ್ ಬರ್ತಿಲ್ಲ. ನೀನು ಡಿಎ ಬಿಬಿಎ ಡಬ್ಬಾ ಅನ್ಕೊಂಡ್ಬಿಟ್ಯಾ? ಅನ್ಕೊಂಡಿದ್ದೀನಿ. ಶಾಡ ಇಲ್ಲ ಸರ್, ತಗೊಳ್ಳಿ ನಿಮ್ ಬಿಲ್ಲು. ಸರ್ ಟೀ ತಗೊಳ್ಳಿ ಸರ್. ಬೇಡ ಸರ್ ಟೀ. ಸರ್ ಬೇಡ ಕಣಯ್ಯ. ಸರ್ ನೀವೇ ತಗೊಂಬ ಅಂತ ಹೇಳಿದ್ರಲ್ಲ ಸಟ್ಟಿದ. ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಕಳಿಸೋವ್ನ. ತಗೊಂಡಾಗ ಬಿಲ್ಲು ಸಾಯಂಕಾಲ ಬಂದು ಕೊಡ್ತೀನಿ ಹೋಗಯ್ಯ. 424 ರೂಪಾಯಿ 75 ಪೈಸ. ಆಯ್ತಾಯ್ತು ಹೋಗು. ಈ ಬೇಕಾ ಬೇಡವಾ? ಬೇಡ. ಇದು ಸೇರಿಸಿ 444 ರೂಪಾಯಿ 95 ಪೈಸ ಆಯ್ತು. ಆಯ್ತು ಹೋಗು. ಯಾವನ್ನ ಇವನು ಎಲ್ಲ ಬಾಟ ರೇಟ್ ಹೇಳ್ತಿದ್ದಾನೆ. ಅದಕ್ಕೆ ಸರ್ ಸಾಲ ಮಾಡಬಾರ್ದು. ಸರ್ ನಾನು ನೋಡಿದೆ. ಏನನ್ನ? ಆ ಹುಡುಗನ ಹತ್ರ ತಗೊಂಡಿದ್ ಕಾಯನ್ನ. ನಾನು ಎಡ್ಡೋ ಟೈಲೋ ಹಾಕಿ ನೋಡ್ಬೇಕು ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಹೆಡ್ಡ ಟೈಲ ಹೆಡ್ಡು ಈಗ ಕೇಳು, ಆ ಕೊಲೆಗಾರನ ನಾನು ಯಾವಾಗ ಕಂಡಿಡಿತೀನಿ ಅಂತ. ಏನೇಳಿ ಸರ್? ಈಗ ಕೇಳಯ್ಯ, ಆ ಕೊಲೆಗಾರನ ನಾನು ಯಾವಾಗ ಕಂಡಿಡಿತೀನಿ ಅಂತ. ಓಕೆ ಸರ್. ಸರ್ ತಾವು ಆ ಕೊಲೆಗಾರನ ಯಾವಾಗ ಕಂಡಿಡಿದ್ರಿ ಸರ್? ನನಗ್ ಗೊತ್ತಿದ್ರೆ ನಿನ್ನ ಹತ್ರ ನಾನು ಯಾಕೆ ಕೇಳ್ತಿದ್ದೆ? ಅಥವಾ ಹೆಡ್ ಅಂಡ್ ಟೈಲ್ ಹಾಕಿ ನಾನು ಯಾಕೆ ನೋಡ್ತಿದ್ದೆ? ನಿನ್ನಂತ ಅಸಿಸ್ಟೆಂಟ್ ಇಟ್ಕೊಂಡು ಯಾವಾಗ ನಾನು ಆ ಕೊಲೆಗಾರನ ಕಂಡಿಡಿತೀನೋ? ಅಪ್ಪ ದೇವ್ರೇ, ಯಾಕಾದ್ರೂ ಈ ದಂಡ ಪಿಂಡನ ನನಗೆ ಅಸಿಸ್ಟೆಂಟ್ ಆಗಿ ಕೊಟ್ಟಿಯೋ? ಸರ್ ಭಯಂಕರವಾದ ಒಂದು ಐಡಿಯಾ ಬಂತು. ಯೂಶುವಲ್ ಆಗಿ ನಿನಗದು ಬರಲ್ವೇ? ಇವತ್ ಬಂದಿರೋದು ಯೂಸ್ ಆಗುತ್ತೆ ಸರ್. ಏನದು? ಇವತ್ತು ಹೆಡ್ ಬಿದ್ದಿರೋದ್ರಿಂದ ಇದೇ ಹೆಡ್ ಇಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರೆ? ಈ ಹೆಡ್ ಇಂದ ಅಲ್ಲ, ಈ ಹೆಡ್ ಇಂದ.